ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾನು ಕ್ಯಾರೆಟ್ ಡೆಸರ್ಟ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಆ್ಯಂಡ್ ಸಿಂಪಲ್, ಬೇಗ ಕೂಡ ಮಾಡ್ಕೊಬೋದು ಇದನ್ನು, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಫಸ್ಟು ನಾನಿಲ್ಲಿ ಒಂದು ಪ್ಯಾನಲ್ಲಿ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕ್ಯಾರೆಟ್ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಕ್ಯಾರೆಟ್ ಇದೆ ಇದರಲ್ಲಿ, ಅದನ್ನು ಈ ಥರ ರೌಂಡಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೊಬೇಕು ಕ್ಯಾರೆಟ್ನ. ಫಸ್ಟ್ ನಾವು ಅದು ಚೆನ್ನಾಗಿ ಬೇಯಬೇಕು ಈ ಥರ ನೋಡಿ. ಸ್ಪೂನಲ್ಲಿ ನೀವು ಚುಚ್ಚಿ ನೋಡಿದ್ರೆ ಅದು ಬೆಂದಿದೆಯೋ ಇಲ್ಲೋ ಗೊತ್ತಾಗುತ್ತೆ. ಸೊ ಒಂದು 4-5 ಪೀಸಸ್ನ ಚುಚ್ಚಿ ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಇವಾಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತರಿ ತರಿಯಾಗಿರಬಾರ್ದು, ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು. ಮತ್ತು ನಾನು ಈ ಕಡೆ ಅದೇ ಪ್ಯಾನ್ನ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಅದೇ ಪ್ಯಾನಿಗೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕ್ಯಾರೆಟ್ ಬೇಯಿಸಿ ಇಟ್ಕೊಂಡಿರೋದು, ಅದನ್ನು ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ತಾ ಇರಬೇಕು. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರಲ್ಲಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ, ಇದನ್ನು ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ. ಒಂದು 5 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ಕೊಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು, ಇದು ಕಾರ್ನ್ ಫ್ಲೋರು, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟಿದೆ, 2/3, ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾರ್ನ್ ಫ್ಲೋರ್ ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿದ್ದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. 1/4 ಕಪ್ ಆಗಷ್ಟು ಹಾಕಿದ್ದೀನಿ ಇದರಲ್ಲಿ. ಸಕ್ಕರೆನ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಬೇಕಾಗುತ್ತೆ. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಸಕ್ಕರೆ ಅದು ನೀರು ಬಿಡುತ್ತೆ, ಹಾಗಾಗಿ ಅದು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ನೋಡಿ, ಇದು ಇದ್ರದ್ದು ಇವಾಗ ಏನು ಟೆಕ್ಸ್ಚರೇ ಚೇಂಜ್ ಆಗಿದೆ, ಈ ಥರ ಆಗುತ್ತೆ. ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಈ ಥರ ತಿರುಗ್ತಾ ಇರಿ. ಒಂದು ನೀವು ಒಂದು 10 ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ತಿರುಗಿಸ್ಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಒಂಥರ ನೈಸಾಗಿ ಜಲ್ಲಿ ಫಾರ್ಮಲ್ಲಿ ಅದ್ರ ಟೆಕ್ಸ್ಚರ್ ಬರುತ್ತೆ. ಅಲ್ಲಿವರೆಗೆ ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕಾಗುತ್ತೆ. ಕೈ ಬಿಟ್ಟರೆ ತಳ ಹಿಡಿಯುತ್ತೆ, ಹಾಗಾಗಿ ಕೈ ಬಿಡೋದಕ್ಕೆ ಹೋಗಬೇಡಿ. ಎಲ್ಲ ಕಡೆಯೂ ಚೆನ್ನಾಗಿ ತಿರುಗಿಸ್ತಾ ಇರಿ. ನೋಡಿ, ಇಲ್ಲಿ ನಾನು 1 ಡ್ರಾಪ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ವೆನಿಲಾ ಎಸೆನ್ಸ್ ಫ್ಲೇವರ್ ಬೇಕು ಅಂದರೆ ಮಾತ್ರ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ಕ್ಯಾರೆಟ್ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ವೆನಿಲಾ ಎಸೆನ್ಸ್ ಹಾಕಿದ್ಮೇಲೆ ಸ್ವಲ್ಪ ಈ ಥರ ಕೈ ಆಡಿಸಿದ್ರೆ ಆಯಿತು ಅಷ್ಟೇ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇಷ್ಟೇ, ನೀವು ನೋಡ್ಬೋದು ಮೇಲ್ಗಡೆ ನೈಸಾಗಿ ಟೆಕ್ಸ್ಚರ್ ಬಂದಿದೆ, ಒಂಥರ ಜಲ್ಲಿ ಥರ ಅನಿಸ್ತಾ ಇದೆ. ಈ ಕಡೆ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಪೀಸಸ್ ಬೇಕಾಗುತ್ತೆ ನೋಡಿಬಿಟ್ಟು ನೀವು ಆ ಥರ ಪ್ಲೇಟಲ್ಲಿ ಯೂಸ್ ಮಾಡಿ. ನಾನು ಸ್ವಲ್ಪ ತೆಳುವುದಾಗಿ ಪೀಸಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಇಷ್ಟು ದೊಡ್ಡ ಸೈಜ್ ಇರುವ ಪಾತ್ರೆ ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ತೆಳುವಾಗಿ ಹರಡ್ಕೊತೀನಿ. ನೀವು ದಪ್ಪ ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿರೋ ಪ್ಲೇಟ್ ತೊಗೊಳ್ಳಿ, ಅವಾಗ ನಿಮಗೆ ದಪ್ಪ ಪೀಸಸ್ ಆಗುತ್ತೆ. ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು. ಇದು ಫುಲ್ಲು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಫುಲ್ಲು ತಣ್ಣಗಾದ್ಮೇಲೆ ಅಷ್ಟೇ ನಿಮಗೆ ಕಟ್ ಮಾಡೋಕ್ಕೆ ಬರೋದು. ಬಿಸಿ ಇದ್ದಾಗ ಮಾಡೋಕ್ಕೆ ಹೋದರೆ ಅದು ಬರೋದಿಲ್ಲ. ಸೊ ತಣ್ಣಗಾಗೋ ತನಕ ಕಾಯಬೇಕಾಗುತ್ತೆ. ಈ ಕಡೆ ನಾನು ಒಂದು ಪ್ಲೇಟಿಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕಿಟ್ಕೊಂಡಿದ್ದೀನಿ. ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ ಈಸಿಯಾಗಿ, ಇಲ್ಲಾಂದರೆ ನೀವು ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಬೋದಾಗುತ್ತೆ. ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ನಾನು ಈ ಥರ ಇವಾಗ ಪೀಸಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಪೀಸಸ್ ಮಾಡ್ಕೊಬೋದು. ತಣ್ಣಗಾದಮೇಲೆ ಈಸಿಯಾಗಿ ನಿಮಗೆ ಕಟ್ ಮಾಡೋದಕ್ಕೆ ಬರುತ್ತೆ. ಬಿಸಿ ಇದ್ದಾಗ ಮಾಡಿದ್ರೆ ಅದು ಪೀಸಸ್ ಆಗೋದಿಲ್ಲ, ಹಾಗೆ ಮೆತ್ತ ಮೆತ್ತಗೆ ಇದ್ಬಿಡುತ್ತೆ. ಹಾಗಾಗಿ ಬಿಸಿ ಇದ್ದಾಗ ಮಾಡೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊತಾ ಇದ್ದೀನಿ.
ನೋಡಿ ಇವಾಗ ನಾನು ಒನ್ ಪೀಸ್ನ ತೆಗೆದ್ಬಿಟ್ಟು ತೋರಿಸ್ತೀನಿ. ಎಡ್ಜಸ್ಟಲ್ಲಿರೋದನ್ನ ಫಸ್ಟು ಎತ್ಕೊಳ್ಳಿ, ಆವಾಗ ನಿಮ್ಗೆ ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಎಲ್ಲರೂ ಸ್ವೀಟ್ ಎಲ್ಲ ಮಾಡಿದಾಗ ಇದೇ ಥರನೇ ಮಾಡ್ತಾರೆ, ಆದರೂ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಇದೆಷ್ಟು ಚೆನ್ನಾಗಿ ಜಲ್ಲಿ ಥರ ಬಂದಿದೆ, ಹಾಗೂ ಈಸಿಯಾಗಿ ಎಷ್ಟು ಚೆನ್ನಾಗಿ ಪ್ಲೇಟಿಂದ ತೆಗಿಯೋಕ್ಕೆ ಬರುತ್ತೆ. ನೋಡಿ ನಾನಿಲ್ಲಿ ಎಲ್ಲದನ್ನೂ ಒಂದು ಪ್ಲೇಟಿಗೆ ಡೆಸಿಕೇಟೆಡ್ ಪೌಡರ್ ಹಾಕ್ಕೊಂಡಿದ್ದೀನಲ್ಲ ಆ ಪ್ಲೇಟಿಗೆ ಹಾಕಿದ್ದೀನಿ. ಈ ಥರ ಎಲ್ಲ ಕಡೆ ತಿರುಗಿಸಿ 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 ಅದರಲ್ಲಿ ಅದ್ದಬೇಕಾಗುತ್ತೆ. ನಾಲ್ಕು ಸೈಡು ಪೀಸಸ್ ಇದೆಯಲ್ಲ, ಅದನ್ನು ಅದರಲ್ಲಿ ಅದ್ದಿ ಚೆನ್ನಾಗಿ ಅದು ಹಿಡ್ಕೊಬೇಕು ನಾಲ್ಕು ಕಡೆಯೂ. ಆ ಥರ ಮಾಡಿ ನಾಲ್ಕು ಕಡೆ ಸೈಡಲ್ಲಿ ಹಿಡ್ಕೊಬೇಕು, ಮೇಲೆ ಕೆಳಗೆ ಆ ಥರ ತಿರುಗಿಸ್ಬಿಟ್ಟು ಅದನ್ನು ಇಟ್ಟರೆ ಆಯಿತು ಅಷ್ಟೇ. ನಿಮಗೆ ಬೇಕು ಅಂದರೆ ಇದರಲ್ಲಿ ಉಂಡೆ ಶೇಪಲ್ಲೂ ಮಾಡ್ಕೊಬೋದು. ನಾನು ಈ ಥರ ಸ್ವಲ್ಪ ಈ ಥರ ಪೀಸಸ್ ಮಾಡಿದ್ದೀನಿ, ಸ್ವಲ್ಪ ಉಂಡೆ ಕೂಡ ಮಾಡಿದ್ದೀನಿ. ಉಂಡೆ ಮಾಡುವಾಗ ನೀವು ಸ್ವಲ್ಪ ಡೆಸಿಕೇಟೆಡ್ ಪೌಡರ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಒಳಗಡೆನೂ ಆ ಕೊಕೊನಟ್ ಸಿಗುತ್ತೆ, ಹಾಗೂ ಮೇಲ್ಗಡೆನೂ ಇರುತ್ತೆ. ತುಂಬಾ ಈಸಿ ಇದು, ಹಾಗೂ ಕ್ವಿಕ್ಕಾಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವೆಲ್ಲ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ನೋಡಿ ಸ್ವಲ್ಪ ನಾನು ಇದು ಉಂಡೆ ಶೇಪಲ್ಲೂ ಮಾಡಿದ್ದೀನಿ, ಹಾಗೆ ಈ ಥರ ಪೀಸಸ್ ಕೂಡ ಮಾಡಿದ್ದೀನಿ. ಇಷ್ಟ ಇದು ರೆಸಿಪಿ, ತುಂಬ ಈಸಿ ಆ್ಯಂಡ್ ಸಿಂಪಲ್. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹಾಗೂ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಈ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ. ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ, ಹಾಕಿದ ತಕ್ಷಣ ನೀವು ನೋಡ್ಕೊಬೋದು ಆರಾಮಾಗಿ. ಮತ್ತೆ ನಾನು ಇನ್ನೂ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.